ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಇವತ್ತು ನಾವು ಈ ಸೆಷನ್ಲಿ ಕೆ ಪಿ ಎಸ್ ಸಿ ಎಫ್ ಡಿ ಎ ಎಸ್ ಡಿ ಎ ಸಾಮಾನ್ಯ ಕನ್ನಡ ಪರೀಕ್ಷೆಯಲ್ಲಿ ಐದು ಅಥವಾ ಏಳು ಇಂಗ್ಲೀಷ್ ಪದಗಳನ್ನು ಕೊಟ್ಟು ಅದಕ್ಕೆ ಕನ್ನಡದ ಅರ್ಥಗಳನ್ನು ಕೇಳ್ತಾರೆ ಇವತ್ತು ನಾವು ಐವತ್ತಕ್ಕಿಂತ ಹೆಚ್ಚು ಇಂಗ್ಲೀಷ್ ಪದಗಳಿಗೆ ಕನ್ನಡದ ಅರ್ಥಗಳನ್ನು ಚರ್ಚಿಸೋಣ ಮತ್ತು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಾನೊಂದು ಇಂಪಾರ್ಟೆಂಟ್ ವಿಷಯವನ್ನು ನಿಮಗೆ ಲಾಸ್ಟ್ಲಿ ಹೇಳ್ತೀನಿ ಮತ್ತು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಇಂಗ್ಲೀಷ್ ಪದಗಳನ್ನ ಕೊಟ್ಟು ಅಂತ ನಾನು ಮಾಡಲ್ ಕ್ವಶನ್ ಪೇಪರ್ ಕೂಡ ಒಂದು ಹಾಕಿದ್ದೀನಿ ಸೊ ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ರಿಕ್ವೈರ್ಮೆಂಟ್ ಅಗತ್ಯತೆ ಎಲಿಜಿಬಲ್ ಅನರ್ಹತೆ ಇಮಿಟೇಷನ್ ಅನುಕರಣೆ ಅಪ್ರೂವಲ್ ಅನುಮೋದನೆ ಡಿಪ್ರೆಸಿಯೇಷನ್ अपमौल्य एक्सप्रेशन अभिव्यक्ती सस्पेनशन अमानतो डिसओबिडियन्स अविधेयते कॅझ्युअलिव्ह सांदर्भिकजे मूमेंट आंदोलन वर्हौज उग्र क्रिया योजने, क्रियायोजने हॅंडबुक्पिडी कन्सोलीडिशन क्रूढीकरण ॲपॉलॉजी क्षमेयाचने प्रोबिशियनरी पीरियड खायम पूर्व अवधि कॉपीराइट ग्रंथ ग्रंथस्वाम्य ओर्नड्यू गल केज्जी डिक्लेरेशन घोषणे बॉन्ड पेपर छापा कागद वर्नाक्युल जनभाषे ग्लोबलाइजेशन जागतीकरण इन्वेस्टिगेशन तनिखे स्टाइपेंड तरबे भत्ते

electoral रोल मतदारर पट्टी रिसग्नेशन राजीनामे ट्रांसैक्शन वाटू classification वर्गीकरण प्रेस गोष्ठी reminder रिमैंडर्नपोले गैजेट officer पत्रांकित अधिकारी glossary पदकोश recommendation शिपारसु सब्सिडी सहायधन सर्क्युर् सूत्त अलाट्मेन्ट हंचिके एपलॉजी क्षमयाचने अप्रूवल अनुमोदने वैल्युबल अमूल्य वेस्ट वस्ट वेस्टैंड भूमि विजिलेंस जागृति ट्रैवलिंग अलवेन्स प्रयाण भत्ते ನೋಡಿ ಇಲ್ಲಿ ನಾನು ಮಾಡಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ ಯಾವ ರೀತಿ ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಇಂಗ್ಲೀಷ್ ಪದಗಳನ್ನು ಕೊಟ್ಟು ಅಂತ ಉದಾಹರಣೆಗೆ ಹೆದ್ದಾರಿಯಲ್ಲಿ ಕಾರೊಂದು ಆ್ಯಕ್ಸಿಡೆಂಟ್ಗೊಳಗಾಯಿತು ಇಲ್ಲಿ ಆ್ಯಕ್ಸಿಡೆಂಟ್ ಅಂದರೆ ಅಪಘಾತ ಇಪ್ಪತ್ತ್ ಮೂರನೇದು ಬಹುತೇಕ ದೇಶಗಳ ಯುವ ಜನ ಇಂದು ಅಥಾರಿಟೇರಿಯನೀಸಮ್ ಅನ್ನು ಬಯಸುತ್ತಾರೆ ಈ ವಾಕ್ಯದಲ್ಲಿರುವ ಅಥಾರಿಟೇರಿಯನಿಸಮ್ ಎಂಬುದು ಅಥಾರಿಟೇರಿಯನಿಸಮ್ ಅಂದರೆ ಸರ್ವಾಧಿಕಾರವಾದ ಸ್ವಾತಂತ್ರ ಇರುವ ದೇಶದಲ್ಲಿ ಫಟನಿಟಿಗೆ ಹೆಚ್ಚು ಮಹತ್ವವಿರಬೇಕು ಫಟರ್ನಿಟಿ ಅಂದರೆ ಸಮಾನತೆ ಒಳ್ಳೆಯ ಸಲಹೆ ಸೂಚನೆಗಳಿಗೆ ಅಡ್ವರ್ಸ್ ಉತ್ತರ ನೀಡಬಾರದು ಅಡ್ವರ್ಸ್ ಅಂದರೆ ವ್ಯತಿರಿಕ್ತ ಭಾರತವು ಸೆಕ್ಯುಲರ್ ಗಣರಾಜ್ಯವಾಗಿದೆ ಸೆಕ್ಯುಲರ್ ಅಂತಂದರೆ ಜಾತ್ಯತೀತ ಮಗುವಿಗೆ ರಿಂಗ್ ವರ್ಮ್ ಬಂದುದರಿಂದ ಔಷಧಿ ಕೊಡಿಸಿದರು ರಿಂಗ್ ವರ್ಮ್ ಅಂದರೆ ಹುಳುಕಡ್ಡಿ ಈ ರೀತಿಯಾಗಿ ಒಂದು ವಾಕ್ಯವನ್ನು ಕೊಟ್ಟು ಅದರಲ್ಲಿ ಇಂಗ್ಲೀಷ್ ಪದವನ್ನು ಅಂಡರ್ಲೈನ್ ಮಾಡಿ ಇದಕ್ಕೆ ಕನ್ನಡ ಪದವನ್ನು ನಾವು ಏನು ಮಾಡಬೇಕಾಗುತ್ತೆ ಆಯ್ಕೆಯನ್ನು ಮಾಡಬೇಕಾಗುತ್ತೆ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಸೊ ಇದು ಇಂಪಾರ್ಟೆಂಟ್ ವಿಷಯ ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ಬಾಗಲ್ಕೋಟ್ ರವೀಂದ್ರ ಲುಕ್ ಸರ್ ಅವರು ಎಸ್ ಡಿ ಎಫ್ ಡಿ ಎಗೆ ಮಿನಿ ಟೆಸ್ಟ್ ವಿಶೇಷವಾದಂತಹ ಮಿನಿ ಟೆಸ್ಟ್ ಸಿರೀಸನ್ನು ಸ್ಟಾರ್ಟ್ ಮಾಡಲಿದ್ದಾರೆ ಈಗಾಗಲೇ ತುಂಬ ಜನ ಗ್ರೂಪ್ಗೆ ಜಾಯ್ನ್ ಆಗಿದ್ದಾರೆ ಕೇವಲಷ್ಟು ಎರಡು ನೂರ ಎಂಬತ್ತು ರೂಪಾಯಿಗಳು ಮಾತ್ರ ಮತ್ ಮುಂಚೆ ಎಫ್ ಟಿ ಇ ಟಿಗೆ ಆಮೇಲೆ ಪಿ ಸಿ ಎಕ್ಸಾಮ್ಸ್ಗೆ ಕೂಡ ಅವರು ಟೆಸ್ಟ್ಗಳನ್ನು ತೆಗೆದುಕೊಂಡಿದ್ದಾರೆ ಈ ರೀತಿ ಈ ಪ್ಲ್ಯಾಂಪ್ಲೇಟನ್ನು ನೀವು ಪಾಸ್ ಮಾಡಿಕೊಂಡು ಓದ್ಬೌದು ಲಾಸ್ಟ್ಗೆ ನಾನು ಸರ್ ನಂಬರನ್ನು ಕೊಡ್ತೀನಿ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹೇಗೆ ಏನು ಅಂತ ಎಲ್ಲವನ್ನು ಕೇಳ್ಬೋದು ಈ ಪಿ ಡಿ ಎಫ್ ಕೂಡ ನನಗೆ ಸರನ್ನೇ ರೆಡಿ ಮಾಡಿಕೊಟ್ಟಿದ್ದು ಈ ರೀತಿಯಾಗಿ ಪಿ ಡಿ ಎಫ್ಗಳನ್ನು ಸರ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬರೀ ಪ್ರಶ್ನೆಗಳ ಟೆಸ್ಟ್ಗಳನ್ನ ಅಷ್ಟೇ ಅಲ್ಲದೆ ಏನೇ ಇಂಪಾರ್ಟೆಂಟ್ ವಿಷಯ ಗೊತ್ತಾದರೂ ಕೂಡ ಎಸ್ ಡಿ ಎಫ್ ಡಿ ಬಗ್ಗೆ ಅವರು ಶೇರ್ ಮಾಡ್ಕೊಳ್ತಾ ಇರ್ತಾರೆ ಇದು ಟೈಮ್ ಟೇಬಲ್ ಯಾವ ರೀತಿ ಟೆಸ್ಟ್ಗಳನ್ನು ತೆಗೆದುಕೊಳ್ತಾರೆ ಅಂತ ಪ್ರತಿದಿನದ ಟೈಮ್ ಟೇಬಲ್ ಇದೆ ಈ ಪ್ರಕಾರನೇ ಅವರು ಡೈಲಿ ಟೇಸ್ಟ್ಗಳನ್ನು ತೆಗೆದುಕೊಳ್ತಾರೆ ನೀವು ಇದನ್ನೆಲ್ಲ ಪಾಸ್ ಮಾಡಿಕೊಂಡು ಓದ್ಬೋದು ಸರ್ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಪಿ ಡಿ ಎಫ್ ಸೆಂಡ್ ಮಾಡ್ತಾರೆ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಈಗ ನಾವು ಟಿ ಇ ಟಿಗೆ ಕೂಡ ಟೆಸ್ಟ್ಗಳನ್ನು ನಡೆಸಿದ್ವಿ ಅದರಲ್ಲಿ ಐವತ್ತಕ್ಕಿಂತ ಹೆಚ್ಚು ಅಂಕಗಳ ಪ್ರಶ್ನೆಗಳು ನಮ್ಮ ಈ ಟೆಸ್ಟ್ ಸಿರೀಸ್ನಿಂದನೇ ನೇರವಾಗಿ ಬಂದಿವೆ ಆಮೇಲೆ ಸರ್ ಒಂದು ಟಿ ಇ ಟಿ ಪರೀಕ್ಷಾ ಕೈಪಿಡಿ ಬುಕ್ಸ್ ಕೂಡ ಇದೆ ಮುಂದಿನ ನಿಮ್ಮ ಟಿ ಇ ಟಿಗೆ ಯೂಸ್ ಆಗೋದಾದರೆ ನೀವು ಆ ಬುಕ್ಕನ್ನು ಕೂಡ ತೆಗೆದುಕೊಳ್ಬಹುದು ಇದು ಸರ್ ನಂಬರ್ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದ್ರ ಬಗ್ಗೆ ಏನೇನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ನೀವು ಸರಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಇದರಿಂದ ತಿಳಿದುಕೊಳ್ಳಿ ಆಮೇಲೆ ನೀವು ಜಾಯ್ನ್ ಆದೋರ್ಗೊಂದು ವಿಷಯವನ್ನು ಹೇಳ್ತೀನಿ ಜಾ ದುಡ್ಡು ತುಂಬಿ ಜಾಯ್ನ್ ಆಗೋದು ಆಮೇಲೆ ನೀವು ಏನೇ ಅದು ಡೈಲಿ ಟೆಸ್ಟ್ಗಳನ್ನ ತೆಗೆದುಕೊಳ್ತಾರಲ್ಲ ಅದಕ್ಕೆ ನೀವೇನೂ ರಿಸ್ಪಾನ್ಸ್ ಮಾಡದೆ ಸುಮ್ಮನೆ ಇದ್ದರೆ ಆಗೋಲ್ಲ ನೀವು ಪ್ರತಿದಿನ ನಾಳೆ ಯಾವ ಟೆಸ್ಟ್ ತೆಗೆದುಕೊಳ್ತಾರಲ್ಲ ಅದ್ರ ಬಗ್ಗೆ ನೀವು ಓದ್ಕೊಂಡು ಆ ಟೆಸ್ಟನ್ನು ಅಟೆಂಡ್ ಮಾಡಿದರೆ ನಿಮಗೆ ಸಟಿಸ್ಫೈ ಆಗುತ್ತೆ ಇಲ್ಲ ಸುಮ್ಮನೆ ದುಡ್ಡು ತುಂಬೋದು ನೀವೇನು ಮಾಡದೇ ಇದ್ದರೆ ನಾವು ಟೆಸ್ಟ್ ಟೆಸ್ಟ್ಗೆ ಅಟೆಂಡ್ ಆಗಿದ್ವಿ ದುಡ್ಡು ತುಂಬಿದ್ವಿ ಆದರೆ ಏನೂ ಯೂಸ್ ಆಗಲಿಲ್ಲ ಅಂತ ನಮ್ಮನ್ನು ದೂಷಿಸೋದು ಸರಿಯಲ್ಲ ಸೊ ನೀವು ಪ್ರತಿದಿನ ಯಾವ ರೀತಿ ಸರ್ ಕ್ವಶನ್ಸ್ನ ಕಳಿಸ್ತಾರಲ್ವ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಆ ರೀತಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಅದರಿಂದ ಉಪಯೋಗ ಆಗುತ್ತೆ ಇವತ್ತಿನ ಈ ಸೆಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನೇ ಚೇಂಜಸ್ ಆಗಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಅಲ್ವಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಇನ್ನೂ ನಾನು ಎಸ್ ಡಿ ಎಫ್ ಡಿ ಆಯಿತು ಸಿ ಟಿ ಇ ಟಿ ಆಯಿತು ಆಮೇಲೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತಹ ಹೆಚ್ಚಿನ ವಿಷಯಗಳನ್ನು ನಾನು ವಿಡಿಯೋಗಳನ್ನು ತರ್ತೀನಿ ಸೊ ಎಲ್ಲರಿಗೂ ಧನ್ಯವಾದಗಳು